ನಮಸ್ಕಾರ ಗೆಳೆಯರೇ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಆದ ನಂತರ ಎರಡನೇ ಸ್ಥಾನದಲ್ಲಿ ಇರುವ ಈ ನಾಗಕ್ಷೇತ್ರವೇ ಶ್ರೀ ಕ್ಷೇತ್ರ ಕುಡುಪು. ಶ್ರೀಕ್ಷೇತ್ರ ಕುಡುಪು ಇರುವುದು ಮಂಗಳೂರು ಮೂಡಬಿದ್ರೆ ರಾಜ್ಯ ಹೆದ್ದಾರಿಯಲ್ಲಿರುವ ಕುಡುಪು ಎಂಬ ಗ್ರಾಮದಲ್ಲಿ. ಈ ಕ್ಷೇತ್ರದ ಮುಖ್ಯ ಆರಾಧ್ಯ ದೇವರು ವಿಷ್ಣುವಿನ ಇನ್ನೊಂದು ರೂಪವಾದ ಅನಂತ ಪದ್ಮನಾಭ. ಆದರೆ ಈ ಕ್ಷೇತ್ರವು ಪ್ರಮುಖವಾಗಿ ಹೆಸರು ಮಾಡಿರುವುದೇ ಇಲ್ಲಿ ನಾಗದೋಷ ಪರಿಹಾರಕ್ಕೆ ನಡೆಸಲಾದ ಪೂಜೆಗಳಿಂದ. ಈ ಕ್ಷೇತ್ರದ ಗರ್ಭಗುಡಿಯಲ್ಲಿ ಅನಂತ ಪದ್ಮನಾಭನ ಸುಂದರ ಮೂರ್ತಿ ಇದ್ದು ಇದು ಪಶ್ಚಿಮಾಭಿಮುಖವಾಗಿದೆ. ದೇವಾಲಯದ ಒಳಗಿನ ಉತ್ತದಲ್ಲಿ ಸುಬ್ರಹ್ಮಣ್ಯನ ವಿಗ್ರಹವಿದ್ದು ಅದರ ಪಕ್ಕದಲ್ಲಿಯೇ ಜಯ ವಿಜಯರ ಶಿಲ್ಪಗಳಿವೆ. ದೇವಾಲಯದ ಹಿಂಭಾಗದಲ್ಲಿ ನಾಗಮನವಿದೆ. ಇಲ್ಲಿ ಸುಮಾರು 300 ಅಧಿಕ ನಾಗರ ಕಲ್ಲುಗಳಿವೆ. ದೇವಾಲಯದ ಎಡಭಾಗದಲ್ಲಿ ಸರಸ್ವತಿ ತೀರ್ಥವೆಂಬ ಪವಿತ್ರ ಕಲ್ಯಾಣಿ ಇದೆ. ಈ ಸ್ಥಳದ ಪುರಾಣದ ಪ್ರಕಾರ ಒಮ್ಮೆ ಕೇದಾರರೆಂಬ ಬ್ರಾಹ್ಮಣರು ಸಂತಾನ ಭಾಗ್ಯವಿಲ್ಲದೆ ಹತಾಶರಾಗಿರುತ್ತಾರೆ. ಅವರು ಶೃಂಗಮುನಿ ಎಂಬ ಮುನಿಯ ಸಲಹೆ ಮೇರೆಗೆ ಈ ಸ್ಥಳದಲ್ಲಿ ಇದ್ದ ಸರಸ್ವತಿ ತೀರ್ಥದ ತಟದಲ್ಲಿಯೇ ಸುಬ್ರಹ್ಮಣ್ಯನ ಕುರಿತು ತಪಸ್ಸನ್ನು ಮಾಡುತ್ತಾರೆ. ಈ ಕೇದಾರರ ತಪಸ್ಸಿಗೆ ಮೆಚ್ಚಿದ ಸುಬ್ರಹ್ಮಣ್ಯ ದೇವರು ಪ್ರತ್ಯಕ್ಷನಾಗಿ ಸಂತಾನ ಭಾಗ್ಯದ ವರವನ್ನು ನೀಡುತ್ತಾರೆ. ಅದರಂತೆಯೇ ಆ ವರ್ಷದೊಳಗೆ ಕೇದಾರರ ಪತ್ನಿ ಗರ್ಭವತಿ ಆಗುತ್ತಾರೆ. ಆದರೆ ಬ್ರಹ್ಮದೇವರು ಬರೆದ ಹಣೆ ಬರಹದ ಪ್ರಕಾರ ಕೇದಾರರಿಗೆ ಸಂತಾನ ಭಾಗ್ಯ ಇರುವುದಿಲ್ಲ. ಆದರೂ ಸುಬ್ರಹ್ಮಣ್ಯ ಸ್ವಾಮಿಯು ವರ ನೀಡಿದ್ದರಿಂದ ಕೇದಾರರ ಪತ್ನಿಯ ಹೊಟ್ಟೆಯಲ್ಲಿ ಸರ್ಪದ 3 ಅಂಡಗಳು ಜನಿಸುತ್ತವೆ. ಇದರಿಂದ ಕೇದಾರರು ದುಃಖತಪ್ತರಾಗುತ್ತಾರೆ. ಆಗ ಅಶರೀರವಾಣಿ ಒಂದು ಮೊಳಗಿ ಕೇದಾರರ ಪತ್ನಿಯು ಜನ್ಮ ನೀಡಿರುವ ಅಂಡಗಳು ಮಹಾಶೇಷ, ಮಹಾವಿಷ್ಣು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸ್ವರೂಪವಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ಕೇದಾರರ ಹೊಟ್ಟೆಯಲ್ಲಿ ಜನಿಸಿದ್ದಾಗಿಯೂ ಈ ಮೂವರನ್ನು ಕೇದಾರರು ತಪಸ್ಸನ್ನು ಆಚರಿಸಿದ ಸರಸ್ವತಿ ಕಲ್ಯಾಣ ತೀರದಲ್ಲಿಯೇ ಸ್ಥಾಪನೆ ಮಾಡಿ ಅದೇ ಸ್ಥಳದಲ್ಲಿ ಪದ್ಮನಾಭ ಸ್ವಾಮಿಯನ್ನು ಕುರಿತು ಪೂಜಿಸಿದರೆ ಕೇದಾರರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಅದು ತಿಳಿಸುತ್ತದೆ. ಇದನ್ನು ಕೇಳಿದ ಕೇದಾರರು 3 ಅಂಡಗಳನ್ನು ಬಿದಿರಿನ ಬುಟ್ಟಿಯಲ್ಲಿ ಇರಿಸಿ ತಾವು ತಪಸ್ಸನ್ನು ಮಾಡಿದ ಸ್ಥಳದಲ್ಲಿಯೇ ಪ್ರತಿಷ್ಠಾಪಿಸುತ್ತಾರೆ. ಕುಡುಪು ಎಂದರೆ ಬಿದಿರಿನ ಬುಟ್ಟಿ. ಕೇದಾರರು ಆ ಬಿದಿರಿನ ಬುಟ್ಟಿಯಲ್ಲಿ ದೇವರ ಪ್ರತೀಕವಾದ ಅಂಡಗಳನ್ನು ತಂದು ಪ್ರತಿಷ್ಠಾಪಿಸಿದ್ದರಿಂದ ಈ ಕ್ಷೇತ್ರವು ಕುಡುಪು ಎಂದೇ ಪ್ರಸಿದ್ಧಿ ಪಡೆದಿದೆ. ನಂತರ ಕೇದಾರರು ಪ್ರತಿಷ್ಠಾಪಿಸಿದ ಅಂಡಗಳ ಜಾಗದಲ್ಲಿ ಉತ್ತವೊಂದು ಬೆಳೆಯುತ್ತದೆ. ಮುಂದೆ ಆ ಕೇದಾರರು ಅದೇ ಸ್ಥಳದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿ ಮುಕ್ತಿಯನ್ನು ಹೊಂದುತ್ತಾರೆ. ದೇವಾಲಯದಲ್ಲಿ ಕೇದಾರರು ತಪಸ್ಸನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒಲಿಸಿಕೊಂಡ ಭದ್ರಾ ಸರಸ್ವತಿ ತೀರ್ಥವು ಅತಿ ಪವಿತ್ರವಾಗಿದ್ದು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿದರೆ ಪಾಪಗಳು ಪರಿಹಾರವಾಗಿ ಸಂತಾನ ಪ್ರಾಪ್ತಿ ಆಗುತ್ತದೆ ಹಾಗೂ ಸಕಲ ರೋಗಗಳು ವಾಸಿಯಾಗುತ್ತದೆ ಎಂಬ ಪ್ರತೀತಿ ಇದೆ. ಕುಡುಪು ಕ್ಷೇತ್ರವು ಮಂಗಳೂರಿನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನವು ಬೆಳಗ್ಗೆ 8 ಮಧ್ಯಾಹ್ನ 12:30 ಹಾಗೂ ಸಂಜೆ 5 ರಾತ್ರಿ 8:30 ತೆರೆದಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.